Hi friends, welcome to our channel. Friends, ivattu nanu nimagondu manninalli beleyada sundaravada hoo iruva gidavanna torista idene. ಇದೊಂದು ಪರಾವಲಂಬಿ ಸಸ್ಯವಾಗಿದ್ದು ಬೇರೆ ಮರಗಳಲ್ಲಿ ಬೆಳೆಯುವಂತಹ ತನ್ನ ಸ್ವಂತ ಬೇರಿನ ಅಸ್ತಿತ್ವವಿಲ್ಲದ ಸಸ್ಯ. ಇದರ ವೈಜ್ಞಾನಿಕ ಹೆಸರು ಡೆಂಡ್ರಪ್ತೋ ಫಾಲ್ಕೆಟಾ. ಸಂಸ್ಕೃತದಲ್ಲಿ ವೃಕ್ಷಧನಿ ಎಂದು ಕರೆಯುವ ಈ ಸಸ್ಯವನ್ನು ಬಂದರಿಕೆ, ಬಂದಳಿಕೆ, ಮಧುಕ ಎನ್ನುತ್ತಾರೆ. ಹಾಗೆಯೇ ಕುಂದಾಪುರ ಕನ್ನಡದಲ್ಲಿ ಬಂದಳಕ ಅಂತ ಸಹ ಕರೀತಾರೆ. ಈ ಸಸ್ಯದ ಮೂಲ ಆಫ್ರಿಕಾ ಮತ್ತು ಏಷ್ಯಾ. ಇದು ಬೇರೆ ಮರದಲ್ಲಿ ಬೆಳೆಯುವ ಸಸ್ಯವಾಗಿದ್ದು ತನಗೆ ಬೇಕಾದ ಪೋಷಕಾಂಶವನ್ನು ತಾನು ಹುಟ್ಟಿದ ಸಸ್ಯದಿಂದ ತೆಗೆದುಕೊಳ್ಳುತ್ತದೆ. ಕೆಲವೊಮ್ಮೆ ಆ ಮರದ ಬೆಳವಣಿಗೆಯೇ ಕುಂಠಿತವಾಗುವಂತೆ ಮಾಡುತ್ತದೆ. ಈ ಸಸ್ಯದಲ್ಲಿ ಸುಮಾರು 31 ಪ್ರಭೇದಗಳಿವೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಕ್ಯಾನ್ಸರ್ ಇತ್ಯಾದಿ ಗುಣಗಳಿವೆ. ಬಿಳಿ ಹೂವಿನ ಹಾಗೂ ಕೆಂಪು ಹೂವಿನ ಬಂದಳಿಕೆಯನ್ನು ಆಯುರ್ವೇದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದನ್ನು ಲೈಂಗಿಕ ಸಮಸ್ಯೆಗಳು, ಮುಟ್ಟಿನ ತೊಂದರೆ, ಮೂತ್ರದ ಅಸ್ವಸ್ಥತೆ, ಅಸ್ತಮ, ಮೂಳೆ ಮುರಿತ, ಗಾಯ ಹಾಗೂ ಹುಣ್ಣುಗಳು, ಕ್ಯಾನ್ಸರ್ ಮುಂತಾದ ಸಮಸ್ಯೆಗೆ ಬಳಸಲಾಗುತ್ತದೆ. ಆದರೂ ಈ ಸಸ್ಯ ಸ್ವಲ್ಪ ಪ್ರಮಾಣದಲ್ಲಿ ವಿಷಯುಕ್ತವಾಗಿರುವುದರಿಂದ ಅತ್ಯಲ್ಪ ಪ್ರಮಾಣದಲ್ಲಿ ಬಳಸಬೇಕು. ಈ ಸಸ್ಯದ ಸಾಮಾನ್ಯ ಉಪಯೋಗವೆಂದರೆ ಕೈಕಾಲುಗಳ ಮೂಳೆ ಮುರಿದಾಗ ಬಂದಳಿಕೆ ಎಲೆಗಳನ್ನು ಮೂಳೆ ಮುರಿದ ಜಾಗಕ್ಕೆ ಸೇರಿಸಿ ಪಟ್ಟಿ ಕಟ್ಟುವುದರಿಂದ ಮುರಿದ ಮೂಳೆಗಳು ಬೇಗ ಕೂಡುತ್ತವೆ. ಯಾವುದೇ ರೀತಿಯ ಗಾಯ, ಹುಣ್ಣಿಗೆ ಬಂದಳಿಕೆ ಎಲೆಯನ್ನು ಅರೆದು ಹಚ್ಚಬಹುದು. ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಹಾಲು ಉಣಿಸುವ ತಾಯಂದಿರು ಇದನ್ನು ಬಳಸಬಾರದು. ಏನೇ ಆದರೂ ಮಿತ ಪ್ರಮಾಣದಲ್ಲಿ ಈ ಸಸ್ಯವನ್ನು ಬಳಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಇಷ್ಟೆಲ್ಲ ಪ್ರಯೋಜನಗಳನ್ನು ತಿಳ್ಕೊಂಡ್ರಲ್ವಾ ಫ್ರೆಂಡ್ಸ್? ಔಷಧೀಯ ಗುಣಗಳ ಜೊತೆಗೆ ಈ ಗಿಡದ ಹೂ ಸಹ ಅಷ್ಟೇ ಸುಂದರವಾಗಿದೆ ನೋಡಿ. ಈ ಹೂವನ್ನು ನೋಡುತ್ತಾ ಇದ್ದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.